Sadbhava Hospital. It's very much good and having good, well equipped with ICU. Dr. Abhishek Mali Patil is my batchmate, classmate, and he is a very much he has known for COVID patients. He has done a great job in COVID. He has great knowledge and he has done tremendous work. So he has built a good hospital. We having well equipped with ICU and latest equipments. So I am giving a good many congratulations to him. So पहले मैं सद्भाव हॉस्पिटल के ओनर को मैं मुबारकबाद देना चाहता हूँ, इसलिए कि एक मल्टी स्पेशलिटी हॉस्पिटल उन्होंने खोला है. गुलबर्गा में वैसे काफ़ी हॉस्पिटल्स आ रहे हैं, लेकिन जहाँ तक ये हॉस्पिटल मैं देख रहा हूँ कि इट हैज़ सम यूनिक थिंग्स. बहुत अच्छा सेटअप लग रहा है और काफ़ी, मतलब चार फ्लोर का उन्होंने कंस्ट्रक्शन किया है. दैट ओनली शोज़ दैट यहाँ पे सभी दूसरे स्पेशलिटी का सुविधा यहाँ पे है. और मैं समझता हूँ आगे आने वाले दिनों में दिस हॉस्पिटल विल राइज टू द ओकेजन एंड look into the needs of the health needs of Gulbarga. और मैं अभिषेक देशमुख और उनके साथी सभी लोगों को मैं बधाई बात देना चाहता हूँ कि दे हैव डन अ वेरी गुड जॉब. और मैं समझता हूँ उनको, माय गुड विशेस आर विथ हिम, लेट हिम डू द बेस्ट. थैंक यू सर. नमस्कार. इवतीन दिवस कलबुर्गी नगर जेवर्गी कॉलोनियल्ली अंडरब्रिज हत्र डॉक्टर अभिषेक मालेपाटील अवर सद्भव हॉस्पिटल ओपनिंग आगता है. अभिषेक मालेपाटील ಒಂದು ಒಳ್ಳೆಯ ಒಂದು ಫಿಸಿಷಿಯನ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಸುಮಾರು ಈಗ 2 ವರ್ಷ ಹಿಂದೆ ಏನು ಕೋವಿಡ್ ಬಂದಾಗ ಸಾಕಷ್ಟು ಒಂದು ಪೇಷಂಟ್ಸ್ಗೆ ನೆರವಾಗಿದ್ದಾರೆ. ಅವರು ಕೂಡ ಎರಡು ಸರ್ತಿಗೆ ಕೋವಿಡ್ ಒಂದು ಸಮಯದಲ್ಲಿ ಕೋವಿಡ್ ಪೇಷಂಟಾಗಿ ಅಡ್ಮಿಟ್ ಆಗಿದ್ದರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅಭಿಷೇಕ್ ಮಾಲಿಪೇಟ್ಲ ಅವರು ಒಂದು ಒಳ್ಳೆಯ ಸೇವೆ ಕಲಬುರಗಿ ನಗರದಲ್ಲಿ ಸಲ್ಲಿಸಿದ್ದಾರೆ. ಅವರ ಈ ಆಸ್ಪತ್ರೆ ಬರುವ ದಿನಗಳಲ್ಲಿ ಅವರ ಒಂದು ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಲಬುರಗಿ ನಗರದ ಜನತೆಗೆ ಮುಟ್ಟಲಿ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಈ ಒಂದು ಆಸ್ಪತ್ರೆ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಲಿಕ್ಕೆ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಇವತ್ತಿನ ದಿವಸ ರಾಜಶೇಖರ್ ಮಾಲಿಪಾಟೀಲ್ ಅವರ ಸುಪುತ್ರರು ಒಂದು ಭವ್ಯವಾಗಿರ್ತಕ್ಕಂಥ ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ. ಸದ್ಭಾವನೆ ಸದ್ಭಾವ ಅಂತಕ್ಕಂಥ ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ. ಎಲ್ಲ ರೋಗಿಗಳಿಗೆ, ಕಷ್ಟದಲ್ಲಿದ್ದವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಒಂದು ಭವ್ಯವಾಗಿರ್ತಕ್ಕಂಥ ಆಸ್ಪತ್ರೆ ಕಟ್ಟಿಸಿದ್ದಾರೆ. ಒಂದು ಮಾತನ್ನು ಆಗಲೇ ಹೇಳ್ತಾ ಇದ್ರೆ, ಕೆಲವು ಜನ ಗೋಳಾದವರು ಯಾರಾದರೂ ಬಂದರೆ ಹಣವನ್ನು ಇಲ್ಲದೇ ಫ್ರೀಯಾಗಿ ನೋಡ್ತಾರೆ ಅಂತಕ್ಕಂಥದ್ದು. ಒಂದು ಕನಿಕರದ ಸ್ವಭಾವದ ಡಾಕ್ಟರ್ ಆಗಿದ್ದಾರೆ, ಮತ್ತು ಇಂದಿನ ದಿನಮಾನಕ್ಕದ ಅವಶ್ಯಕತೆ ಇದೆ. ನಾವು ಕಮರ್ಷಿಯಲ್ಲಾಗೆ ನೋಡೋದು ಬೇಡ, ನೋಡಬಾರ್ದು ಅಂಥ ಭಾವನೆಗಳನ್ನು ಇವತ್ತು ಕಾಣ್ತೇವೆ. ಇಂಥ ದಿನಮಾನದಲ್ಲಿ ಇಂಥ ಒಬ್ಬರು ಅಭಿಷೇಕ್ ಡಾಕ್ಟರ್ ಅಂತಕ್ಕಂಥವ್ರು ಇದ್ದಿದ್ದು ಭಾಳ ಸಂತೋಷ ಇದೆ. ಅವರಿಂದ ನಮ್ಮ ಜನರಿಗೆ ಒಳ್ಳೆಯದಾಗಲಿ, ಉಪಯೋಗ ಆಗಲಿ, ಅವ್ರು ಅದೇ ರೀತಿಯಿಂದ ಎಲ್ಲರನ್ನ ನಮ್ಮವರು ಅಂತಕ್ಕಂಥ ಭಾವನೆಯನ್ನು ನೋಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಪಾಟೀಲ್ ಪರಿವಾರಕ್ಕೆ ಶುಭ ಹಾರೈಸ್ತಾ ಇದೆ. ಕಲಬುರಗಿ ನಗರದಲ್ಲಿ ಸದ್ಭವ ಆಸ್ಪತ್ರೆ 24/7 ಹೈಟೆಕ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಡಾಕ್ಟರ್ ಅಭಿಷೇಕ್ ಪಾಟೀಲ್ ಅವರು ಏನು 10 ICU ಬೆಡ್ಗಳನ್ನು ನಿರ್ಮಾಣ, ಒಟ್ಟು 30 ಬೆಡ್ಗಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಇವತ್ತು ಪ್ರಾರಂಭ ಮಾಡಿ ಕಲಬುರಗಿ ಜಿಲ್ಲೆಯ ಜನತೆಗೆ, ಯಾರು ಅನಾರೋಗ್ಯದಿಂದ ಬರ್ತಕ್ಕಂಥ ಆ ಒಂದು ರೋಗಿಗಳಿಗೆ ಹೆಚ್ಚಿನ ಒಂದು ಒಳ್ಳೆಯ ಒಂದು ಹೈಟೆಕ್ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಅತಿ ಬೇಗನೆ ಗುಣಮುಖ ಆಗಲಿಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಡಾಕ್ಟರ್ ಅಭಿಷೇಕ್ ಪಾಟೀಲ್ ಅವರು ಈ ಒಂದು ಸದ್ಭವ ಆಸ್ಪತ್ರೆ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಪ್ರಾರಂಭಿಸಿದ್ದಾರೆ. ಆ ಒಂದು ಅಭಿಷೇಕ್ ಪಾಟೀಲ್ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಮತ್ತು ಕುಟುಂಬದವರ ಏನು ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳು ಏನು 24 ಗಂಟೆಗಳ ಕಾಲ ಸೇವೆಯನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ, ಯಾರು ರೋಗದಿಂದ ಬಳಲಿರ್ತಾರೋ ಅವರಿಗೆ ಅತಿ ಶೀಘ್ರದಲ್ಲಿ ಗುಣಮುಖವಾಗ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕೆ ಒಂದು ಡಾಕ್ಟರ್ ಅಭಿಷೇಕ್ ಪಾಟೀಲ್ ಅವರಿಗೆ ಒಂದು ಹೆಚ್ಚಿನ ಇನ್ನೂ ಅವರಿಗೆ ನಮ್ಮ ಹೈಟೆಕ್ ಇನ್ನೂ ಹೆಚ್ಚಿನ ದೊಡ್ಡ ಇವತ್ತು 30 ಬೆಡ್ಗಳ ಆಸ್ಪತ್ರೆ ಮುಂದಿನ ದಿನಗಳಲ್ಲಿ ಇವತ್ತು 100 ಬೆಡ್ಗಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ
ಇವತ್ತು ಕಲಬುರಗಿ ಜಿಲ್ಲೆಯ ಜನತೆಗೆ ಒಳ್ಳೆ ಹೈಟೆಕ್ ಚಿಕಿತ್ಸೆ ನಮ್ಮ ನಗರದಲ್ಲೇ ಕೊಡುವಂಥ ವ್ಯವಸ್ಥೆ ಈಗಾಗಲೇ ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಏನು ವ್ಯವಸ್ಥೆಗಳು ಬೇಕು, ಏನು ಮೆಷಿನರಿ ಬೇರೆ ಬೇರೆ, ಇವತ್ತು ಎಕಮೋ ಇರ್ಬೋದು ಮತ್ತೊಂದು ಬೇರೆ ಬೇರೆ ರೋಗಿಗಳಿಗೆ ಸಂಬಂಧಪಟ್ಟಂಥ ಹೈಟೆಕ್ ಮೆಷಿನರಿಯನ್ನು ತರಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಇವತ್ತು ಗುಲ್ಬರ್ಗ ಸಿಟಿಯಲ್ಲಿ ಒಬ್ಬ ಒಳ್ಳೆ ಹೆಸರುವಾಸಿ ಡಾಕ್ಟರ್ ಆದಂತಹ ನಮ್ಮ ಅಭಿಷೇಕ್ ಮಾಲಿಪಾಟ್ಲ್ ಅವರು ತಮ್ಮ ಆಸ್ಪತ್ರೆಯನ್ನು ಜನರ ಸೇವೆಗಾಗಿ ಇವತ್ತು ಅರ್ಪಣೆಯನ್ನು ಮಾಡಿದ್ದಾರೆ. ನನ್ನ ಪರವಾಗಿ ಹಾಗೂ ನನ್ನ ಜಾತ್ಯತೀತ ಜನತಾ ಪಕ್ಷದ ಪರವಾಗಿ ಅವರಿಗೆ ಒಂದು ಶುಭ ಕೋರುತ್ತೇನೆ. ಈ ಸಂದರ್ಭದಲ್ಲಿ ನಾವು ರಾಜಕೀಯ ಮಾತುಗಳನ್ನು ಆಡಬಾರ್ದು, ಆದರೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಈ ಕೋವಿಡ್ ಸಮಯದಲ್ಲಿ ಅಭಿಷೇಕ್ ಮಾಲಿಪಾಟ್ಲವರು ತಮ್ಮದೇ ಆದಂಥ ಒಂದು ಒಳ್ಳೆಯ ಕೊಡುಗೆಯನ್ನು ಕಲಬುರಗಿ ಜಿಲ್ಲೆಯವರಿಗೆ ಕೊಟ್ಟಿದ್ದಾರೆ. ಅದೇ ಥರ ಈ ಆಸ್ಪತ್ರೆ ಮುಖಾಂತರ ಕಲಬುರಗಿ ಜಿಲ್ಲೆ ಎಲ್ಲ ಜನರಿಗೆ ಒಳ್ಳೆ ಏನು ಹೇಳ್ತೀರಾನೋ ಟ್ರೀಟ್ಮೆಂಟನ್ನು ಕೊಟ್ಟು ಸೇವೆ ಮಾಡೋದಕ್ಕೆ ದೇವರು ಅವರಿಗೆ ಅನುಕೂಲ ಮಾಡಿಕೊಳ್ಳಿ. ಮುಂಬರುವ ದಿನಗಳಲ್ಲಿ ಅವರ ಆಸ್ಪತ್ರೆ ಚೆನ್ನಾಗಿ ನಡೀಲಿ ಅಂತೇಳಿ ನನ್ನ ಪರವಾಗಿ ನನ್ನ ಪಕ್ಷದ ಪರವಾಗಿ ಅವರಿಗೆ ಶುಭ ಹಾರಿಸುತ್ತೇನೆ. एक बहुत अच्छा एक जो गुलबर्गा का सेंटर प्लेस है, जो सद्भाव हॉस्पिटल आज इनॉग्रेशन किए हैं, आज डॉक्टर अभिषेक और डॉक्टर शिल्पा को आज मैं कॉन्ग्रेचुलेशन कहना चाहती हूँ कि पहले आए हुए जो पेशेंट को अपने फैमिली के जैसा उनको ट्रीट करे तो बहुत अच्छा है. थैंक यू, धन्यवाद. कलबुर्गी जिले इतिहास ತಮಗೆಲ್ಲ ಗೊತ್ತಿದೆ, ಯಾವತ್ತು ಗುಲ್ಬರ್ಗ ದಿನ ಜನ ಸೊಲಾಪುರ ಟ್ರೈನ್ ತುಂಬಿ ಹೋಗ್ತದೆ ಅಂತೇಳಿ, ಅದು ಇವತ್ತು ಬಂದಾಗಿದೆ. ಯಾಕಂದರೆ ನಮ್ಮಲ್ಲಿ ಕೂಡ ಅನೇಕ ವಿದ್ಯಾವಂತ ಯುವಕರು ವಿದ್ಯಾಭ್ಯಾಸ ಮಾಡಿ ಹೊರಗೆ ಬಂದು ಒಳ್ಳೆ ಒಳ್ಳೆ ಆಸ್ಪತ್ರೆಗಳನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವತ್ತು ನೋಡಿರಿ ಸದ್ಭಾವ್ ಅಂತಕ್ಕಂಥದ್ದು ನಮ್ಮ ಅಭಿಷೇಕ್ ಪಾಟೀಲರು ಅವರು ಮಿಸ್ಸೆಸ್ ಅವರು ಸೇರಿ ಒಂದು ಒಳ್ಳೆ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮೆಡಿಸಿನ್ದು ಮಲ್ಟಿಸ್ಪಿನ್ ಹಾಸ್ಪಿಟ್ಲು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಗುಲ್ಬರ್ಗದ ಮಧ್ಯಭಾಗದಲ್ಲಿ ಎಲ್ಲ ಸುತ್ತ ಸಿಟಿದಲ್ಲಿ ಮಧ್ಯಭಾಗದಲ್ಲಿ ಅನೇಕ ಸೌಲಭ್ಯಗಳಿರ್ತಕ್ಕಂಥ ಭಾಳ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗಿದೆ. ಇದರ ಉಪಯೋಗ ಈ ಭಾಗದ ಜನರಿಗೆ ಆಗಲಿ. ಯಾಕಂದರೆ ಜನ ಸಾಕಷ್ಟು ಹಣ ಖರ್ಚು ಮಾಡಿ ಹೈದರಾಬಾದ್ ಬೆಂಗಳೂರು ಸೋಲಾಪುರ ಮಿರಾಜ್ಗೆ ಹೋಗಲಿ ತಪ್ಪಲಿ, ಆ ಕೆಲಸ ಮಾಡಿದರೆ ಅವರಿಗೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಾರ್ವಜನಿಕರು ಕೂಡ ಇದರ ಉಪಯೋಗವನ್ನು ಪಡೆಯಬೇಕಂತ ಕಳಕಳಿ ವಿನಂತಿಸ್ತೇನೆ. ಡಾಕ್ಟರ್ ಅಭಿಷೇಕ್ ರಾಜಶೇಖರ್ ಪಾಟೀಲ್ ಗೋಳಾರ್ ಅವರ ಸದ್ಭಾವ್ ಆಸ್ಪತ್ರೆ ಇವತ್ತು ನೂತನವಾಗಿ ಹೊಸ ಕಟ್ಟಡದಲ್ಲಿ ಇವತ್ತು ಬಹಳ ಪ್ರಾರಂಭವಾಗಿದೆ. ಆ ಕಾರ್ಯಕ್ರಮಕ್ಕೆ ಬಹಳ ಅದ್ಧೂರಿಯಾಗಿ ಗುಲ್ಬರ್ಗ ನಗರದ ಪ್ರಮುಖರು ಹಾಗೂ ಎಲ್ಲ ಸರ್ವ ಸಮಾಜದವರು ಇವತ್ತು ಆಗಮಿಸಿದ್ದಾರೆ. ಹಾಗೂ ಡಾಕ್ಟರ್ ಅಭಿಷೇಕ್ ಪಾಟೀಲ್ ಅವರು ಸುಮಾರು ವರ್ಷಗಳಿಂದ ನಾಗಾರ್ಜುನ ಹೋಟೆಲ್ ಪಕ್ಕದಲ್ಲಿ ಅವರ ಆಸ್ಪತ್ರೆ ಒಂದು ಪ್ರಾರಂಭ ಮಾಡಿ ಒಳ್ಳೆಯ ಒಂದು ಚಿಕಿತ್ಸೆ ಕೊಟ್ಟು ಗುಲ್ಬರ್ಗ ನಗರದಲ್ಲಿ ಬಹಳ ಒಂದು ಒಳ್ಳೆಯ ಪ್ರಭಾವಿ ಡಾಕ್ಟರಲ್ಲಿ ಒಬ್ಬರಾಗಿ ಬಹಳಷ್ಟು ಚಿಕಿತ್ಸೆ ಯಶಸ್ವಿಯಾಗಿ ಕೊಟ್ಟು ಪ್ರತಿಯೊಂದು ರೋಗಿಗೆ ಒಂದು ಗುಣಮಟ್ಟದ ಒಂದು ಚಿಕಿತ್ಸೆ ಕೊಟ್ಟು ಹೆಸರುವಾಸಿಯಾಗಿದ್ದಾರೆ. ಅಷ್ಟೇ ಅಭಿಷೇಕ್ ಪಾಟೀಲ್ ಅವರು ಬಹಳ ನಯವಿನಯ ಬಹಳ ಒಂದು ಒಳ್ಳೆ ವ್ಯಕ್ತಿತ್ವ ಹೊಂದಿದ್ದಂಥ ಡಾಕ್ಟರ್ ಅಭಿಷೇಕ್ ಪಾಟೀಲ್ ಅವರು ಇವತ್ತು ಹೊಸ ಕಟ್ಟಡದಲ್ಲಿ ಬಹಳ ವಿಜೃಂಭಣೆಯಾಗಿ ಉದ್ಘಾಟನೆ ಆಗಿದೆ ಅವರ ಆಸ್ಪತ್ರೆ. ಹಾಗೂ ಇವತ್ತು ಗುಲ್ಬರ್ಗ ನಗರದಲ್ಲಿ ಇವತ್ತು ಮೊದಲ ಆಸ್ಪತ್ರೆ ಇದು. ಇನ್ನು ಒಳಗೆ ಆಸ್ಪತ್ರೆ ನೋಡಿದ್ರೆ ಬಹಳ ಒಳ್ಳೆ ಒಂದು ಕ್ವಾಲಿಟಿಯೊಂದಿಗೆ ಒಳ್ಳೆಯ ಒಂದು ಬೆಡ್ ಐ ಸಿ ಯು ಸಾಕಷ್ಟು ಏನು ಯಂತ್ರೋಪಕರಣಗಳನ್ನು ಏನು ಇವತ್ತು ನಾವು ಸದ್ಭಾವ್ ಆಸ್ಪತ್ರೆಯಲ್ಲಿ ಇವತ್ತು ನಾವು ಒಳಗಡೆ ಹೋದೇವಪ್ಪ ಅಂದರೆ ಇವತ್ತು ಹೈದರಾಬಾದ್ ಹಾಗೂ ಬಾಂಬೆ ಹಾಗೂ ಬೆಂಗಳೂರಿನಲ್ಲಿ ಇರುವಂಥ ಒಂದು ಆಸ್ಪತ್ರೆ ಟೈಪ್ ಕಾಣ್ತಾ ಇದೆ. ಅಷ್ಟು ಚಿಕಿತ್ಸೆನೂ ಕೂಡ ಒಳ್ಳೆಯ ಒಂದು ಸ್ವಚ್ಛತೆ ಒಂದು ಯಶಸ್ವಿಯಾಗಿ ಅವರು ಕಟ್ಟಡ ಮಾಡಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಗುಲ್ಬರ್ಗ ನಗರದ ಜನತೆ ಹಾಗೂ ಏನೇ ಒಂದು
ಆಸ್ಪತ್ರೆ ಒಳ್ಳೆ ಒಂದು ಡಾಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಗುಲ್ಬರ್ಗಾ ಜನತೆಗೆ ಒಳ್ಳೆ ಒಂದು ಚಿಕಿತ್ಸೆ ಕೊಟ್ಟು ಒಳ್ಳೆ ಒಂದು ಗುಣಮಟ್ಟದ ಚಿಕಿತ್ಸೆ ಕೊಟ್ಟು ಅವರು ಯಶಸ್ವಿ ಆಗಲಿ ಅಂತ ಹೇಳಿ ಆ ಶರಣಬಸವೇಶ್ವರ ಬಂದನವಾದಲ್ಲಿ ಬೇಡ್ಕೊಂಡು ಅವರಿಗೆ ಅಭಿಷೇಕ್ ಪಡ್ಲವರಿಗೆ ಅವರು ಅವರ ತಂದೆಯಾದ ರಾಜಶೇಖರ್ ಪಡ್ಲವರಿಗೆ ಅವರ ಸಹೋದರಾದ ಹರ್ಷವರ್ಧನ್ ಪಡ್ಲವರಿಗೆ ಅವರ ಕುಟುಂಬದವರಿಗೆ ಎಲ್ಲರಿಗೆ ಒಂದು ಶುಭಾಶಯಗಳು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಒಂದು ಅಭಿಷೇಕ್ ಪಾಟೀಲ್ರವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸದ್ಭವ ನೂತನ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದ್ದು ಅವರನ್ನು ಇಂದು ಭೇಟಿಯಾಗಿ ಇವರ ಭವಿಷ್ಯ ಉಜ್ವಲ ಆಗಲಿ ಅನ್ನುವಂತಹ ರೀತಿಯಲ್ಲಿ ಆಶೀರ್ವಾದ ಮಾಡಿ ಶುಭ ಹಾರೈಸಿದ್ದೀವಿ. ಎಲ್ಲ ರೋಗಿಗಳು ಬಡ ರೋಗಿಗಳನ್ನು ಶ್ರೀಮಂತರು ಬಡವರು ಎನ್ನದೇ ತಾರತಮ್ಯ ಇಲ್ಲದೇ ಉತ್ತಮ ಚಿಕಿತ್ಸೆ ಕೊಡುವಂಥ ಅಭಿಷೇಕ್ ಪಾಟೀಲ್ರವರು ಕಲಬುರಗಿಗೆ ಖ್ಯಾತ ವೈದ್ಯರಾಗಿದ್ದು ಅವರಲ್ಲಿ ನೀವು ಬಂದು ನೀವು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಗುಲ್ಬರ್ಗ ನಗರದಲ್ಲಿ ಆಮೇಲೆ ಆತ್ಮೀಯ ಮಿತ್ರರಾದ ಡಾಕ್ಟರ್ ಕಿರಣ್ ಮತ್ತು ಅವರ ಸ್ನೇಹಿತರು ಸದ್ಭವ ಆಸ್ಪತ್ರೆನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈಗಿನ ಆರೋಗ್ಯಕ್ಕಾಗಿ ಒಳ್ಳೆ ರೀತಿಯ ಎಲ್ಲ ಸೌಲಭ್ಯಗಳನ್ನು ಈ ಆಸ್ಪತ್ರೆಯಲ್ಲಿ ಒದಗಿಸಿದ್ರಿಂದ ಈ ಭಾಗದ ಜನರಿಗೆ ಅನುಕೂಲ ಆಗಲಂತ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಗುಲ್ಬರ್ಗ ನಗರ ಜನತೆ ಪರವಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾರೆ. ಆಜ್ ಏಕ್ ಹಾಸ್ಪಿಟಲ್ ಕೆ ಓಪನಿಂಗ್ ಮೇ ಓಲ್ಡ್ ಜವರ್ಗಿ ರೋಡ್ ಪೆ ಆಯೆ ಥೆ ಜಿಸ್ಕಾ ನಾಮ್ ಸದ್ಭವ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೆ. ಇಸ್ಮೇ ಖಾಸ್ ತೌರ್ ಸೆ ಯೇ ಹಾಸ್ಪಿಟಲ್ ಮೇ ಖುಸೂಸಿ ಬಾತ್ ಯೇ ಹೈ ಕೆ ಜೊ ಯೇ ಹಾಸ್ಪಿಟಲ್ ಕೆ ಎಮ್ ಡಿ ಹೆ ಜೊ ಚಲಾ ರಹೆ ಹೆ ಡಾಕ್ಟರ್ ಅಭಿಷೇಕ್ ಮಾಲಿ ಪಾಟೀಲ್ ಬೆಹತರೀನ್ ಫಿಸಿಷಿಯನ್ ಹೆ. ಮೇ ಸಮಜ್ತಾ ಹೂ ಬಸವೇಶ್ವರ್ ಮೇ ಔರ್ ಯೇ ಹಾಸ್ಪಿಟಲ್ ಪೆಹ್ಲೆ ಕಿರಾಯೆ ಸೆ ಆಗೆ ಚಲಾ ರಹೆ ಥೆ. ಇತನಾ ಬೆಹತರೀನ್ ಹ್ಯಾಂಡ್ ಹೆ ಅಲ್ಲಾ ತಾಲಾ ಉನ್ಕೊ ಇತನಾ ಬೆಹತರೀನ್ ಶಿಫಾ ದಿಯಾ ಹೆ. ಉನ್ಕಾ ಓನ್ ಹಾಸ್ಪಿಟಲ್ ಬನಾ ಹೆ ಅಬ್ ಔರ್ ಉನ್ಕಿ ಮಿಸೆಸ್ ಡಾಕ್ಟರ್ ಶಿಲ್ಪಾ ಜೊ ಗೈನಿಕ್ ಹೆ ವೋ ಭಿ ಬಹುತ್ ಅಚ್ಚಿ ಡಾಕ್ಟರ್ ಹೆ ಔರ್ ಉನ್ಕೆ ಜೊ ಸಾಲೆ ಹೆ ಡಾಕ್ಟರ್ ಕಿರಣ್ ದೇಶ್ಮುಖ್ ವೋ ಇಎನ್ ಟಿ ಹೆ. ಏಕ್ ಬೆಹತರೀನ್ ಡಾಕ್ಟರ್ಸ್ ಕಿ ಟೀಮ್ ಯಹಾಂ ಪರ್ ಜಮಾ ಹುಯಿ ಹೆ. ಮೇ ಅಲ್ಲಾ ತಾಲಾ ಸೆ ದುಆ ಕರ್ತಾ ಹೂ ಕಿ ಅಲ್ಲಾ ತಾಲಾ ಜಿಸ್ ಮಕ್ಸದ್ ಸೆ ಯೇ ಹಾಸ್ಪಿಟಲ್ ಡಾಲಾ ಗಯಾ ಹೆ ಗರೀಬೋಂ ಕೆ ಲಿಯೆ ಔರ್ ಜೊ ಆಸ್ ಪಾಸ್ ಕೆ ಯಹಾಂ ಏರಿಯೆ ಕೆ ಲೋಗೋಂ ಕೆ ಲಿಯೆ ಇಸ್ಕೊ ಮುಫೀದ್ ಹೋ. ಔರ್ ಮೇ ಲೋಗೋಂ ಸೆ ಅಪೀಲ್ ಕರ್ತಾ ಹೂ ಆಪ್ ಯೇ ಡಾಕ್ಟರ್ ಕೋ ಯೇ ಹಾಸ್ಪಿಟಲ್ ಕೋ ವಿಜಿಟ್ ಕರಿಯೆ ಯಹಾಂ ಬೆಹತರೀನ್ ಡಾಕ್ಟರ್ ಕಿ ಹರ್ ವೋ ಟೀಮ್ ಹೆ ಆಪ್ ಯಹಾಂ ಆಕರ್ ಯೇ ಕರ್ ಸಕ್ತೆ ಹೈ. ಮೇ ಅಲ್ಲಾ ತಾಲಾ ಸೆ ಭಗವಾನ್ ಸೆ ದುಆ ಕರ್ತಾ ಹೂ ಜಿಸ್ ಮಕ್ಸದ್ ಸೆ ಯೇ ಹಾಸ್ಪಿಟಲ್ ಡಾಲೆ ಹೆ ವೋ ಮಕ್ಸದ್ ಪೂರಾ ಹೋ. ಟುಡೇ ವಿ ಆರ್ ಕಮ್ ಅಪ್ ವಿತ್ ಅ 30 ಬೆಡೆಡ್ ನ್ಯೂ ಹಾಸ್ಪಿಟಲ್. ಪ್ರೀವಿಯಸ್ಲಿ ವಿ ವರ್ ರನ್ನಿಂಗ್ 15 ಬೆಡೆಡ್ ಹಾಸ್ಪಿಟಲ್. ಇವಾಗ ಹೊಸ ಹಾಸ್ಪಿಟಲ್ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ಫೆಸಿಲಿಟೀಸ್ ಐ ಸಿ ಯು ಒ ಟಿ ಎಲ್ಲ ಫುಲ್ ಫ್ಲೆಜ್ ಏನು ಹೈಟೆಕ್ ಅಂತ ಅಂತೀವಿ. ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಐ ಥ್ಯಾಂಕ್ ದ ಗುಲ್ಬರ್ಗ ಪೀಪಲ್, ಐ ಥ್ಯಾಂಕ್ ಆಲ್ ದ ಗೆಸ್ಟ್ ಹೂ ಹ್ಯಾವ್ ಕಮ್ ಟು ಟುಡೇಸ್ ಫಂಕ್ಷನ್. ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಧನ್ಯವಾದ. ಇವಾಗ ನಾವು ವಿ ಹ್ಯಾವ್ 10 ಬೆಡೆಡ್ ಐ ಸಿ ಯು, 2 ಒ ಟಿ ಇದೆ, ಫುಲ್ ಎಕ್ವಿಪ್ಡ್ ಲ್ಯಾಪ್ರೋಸ್ಕೋಪಿ ಫೆಸಿಲಿಟಿ ಇದೆ ಹಾಸ್ಪಿಟಲಲ್ಲಿ. ಎಲ್ಲನೂ ಫೆಸಿಲಿಟಿ ಇದೆ ಇವಾಗ. ಇದು ಇಲ್ಲ ಅಂತ ಏನೂ ಇಲ್ಲ ಹಾಸ್ಪಿಟಲಲ್ಲಿ. ಇಟ್ಸ್ ಎ 30 ಬೆಡೆಡ್ ಹಾಸ್ಪಿಟಲ್. ಕನ್ಸಲ್ಟೆಂಟ್ಸು ಯೂರೋಲಜಿ, ಮೆಡಿಸಿನ್, ಗೈನಕೊಲಜಿ, ಲ್ಯಾಪ್ರೋಸ್ಕೋಪಿ, ಇಎನ್ಟಿ ಎಲ್ಲ ಫೆಸಿಲಿಟಿ ಇದೆ. ಯಾ ಇಟ್ಸ್ ಎ 24/7 ಹಾಸ್ಪಿಟಲ್. ರೌಂಡ್ ದ ಕ್ಲಾಕ್ ಸರ್ವಿಸ್ ಇರುತ್ತೆ ಈ ಹಾಸ್ಪಿಟಲಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. What would you like to say on the grand? It's for a dream come true for us, and we have been giving lot of like feedback from the patients. The patients are very happy with the services we give, and here we are having I am a gynecologist here, so I have infertility setup, IUI setup, laparoscopic and hysteroscopic surgeries, and vascular surgery, ENT, medicine, ICU, 10 bedded ICU is there. So round the clock services are there, and we try our best to give best results for all our patients. Thank you. I also thank all of the guests who have all come for this inauguration, and all my relatives and friends who have made this day very special for us. Thank you. Thank you.